ಅದು ತಾಕತ್ತು, ಅದು ಮೋದಿ ತಾಕತ್ತು. ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ, ಇವ್ರು ಒಂದ್ ಸ್ವಲ್ಪ ಅವ್ನ್ ಚುಚ್ಚದು ಇವ್ನ್ ಚುಚ್ಚದು ಮಾಡುದು. ಸೊ ಅವರೇ ಸೋತು ಅಲ್ಟಿಮೇಟ್ಲಿ ಜನ ಪುಕ್ಸಟ್ಟೆ ಬೆಲೆ ಕೊಟ್ಟು ನೋಡು. ಒಂದ್ಸತಿ ಎಂಎಲ್ಎ ಆಗ್ಬಿಟ್ರೆ ಅವ್ನ ಲೈಫ್ ಅವ್ನ್ ಗಾಢ ಆಗ್ಬಿಟ ಅಂತ. ಅಭಿವೃದ್ಧಿ ತುಂಬಾನೇ ಆಗಿದೆ. ಇವಾಗ ನೀವೇನಾರ ಒಂದು ಕಾಂಡಿಮೆಂಟ್ಸ್ ಅಂಗಡಿಲಿ ಒಂದ್ ಚಾಕ್ಲೇಟ್ ತಗೊಂಡ್ರು ಒಂದ್ ರೂಪಾಯಿನ ನಾವು ಗೂಗಲ್ ಪೇ ಮಾಡ್ಬೋದು, ಫೋನ್ ಪೇ ಮಾಡ್ಬೋದು. ಇತ್ತ ಅವಾಗ ಒಬ್ರು ಸಿಲಿಂಡರ್ ತರಕ್ಕೆ ನಾನೇ, ನಾವು ಆ್ಯಕ್ಚುಲಿ ನಮ್ಮ ಮಂಡ್ಯ, ನಾನು ಒಂದು 10 ಕಿಲೋಮೀಟರ್ ಹೋಗಿ ಸಿಲಿಂಡರ್ ತರ್ತಿದ್ದೆ. ಇವತ್ತು ನಮ್ಮನೆ ನಮ್ಮ ಮೂರು ಬಾಗ್ಲಿಗೆ ಬರ್ತದೆ ಸಿಲಿಂಡ್ರು. ಇದು ಅಭಿವೃದ್ಧಿ. ನಿನ್ನೆ ಅಮೆರಿಕಕ್ಕೆ ಪ್ರಧಾನಿ ಮೋದಿ ಹೋಗಿದ್ರು, ವೈಟ್ ಹೌಸ್ಗೆ ಬಿಟ್ಕೊಡ್ತಿಲ್ಲ. ಒಂದು ಕಾಲದಲ್ಲಿ ಮೋದಿನ ಅಲೋ ಮಾಡಿಲ್ಲ, ಅವರು ವೀಸಾ ಪಾಸ್ಪೋರ್ಟ್ ಕೊಡ್ತಿರ್ಲಿಲ್ಲ. ಇವತ್ತು ಅವ್ರಿಗೆ ಕಾರ್ಪೆಟಾಗಿ ಕರಿತಿದ್ದಾರೆ. ಇದು ಇಂಡಿಯಾ. ಇಂಡಿಯಾನ ಇವಾಗ ಮೊನ್ನೆ ಒಂದು ಪ್ರೋಗ್ರಾಮಲ್ಲಿ ಸುಮಾರು 127 ಕಂಟ್ರಿಗಳು ಸೇರಿದ್ದು, ಅದು ಕೂಡ ಒಂದು ವಿಶ್ವ ದಾಖಲೆ ಆಗಿದೆ. ಸರಿ, ಇನ್ನೇನು ಡೆವಲಪ್ಮೆಂಟ್ ಬೇಕು ಸ್ವಾಮಿ? ಜನ ನಮ್ಮ ಇಂಡಿಯನ್ ಮೆಂಟಾಲಿಟಿ ಏನು ಗೊತ್ತಾ, ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ. ಸರಿನಾ, ಈ ಮಾತಿಗೆ ಕರೆಕ್ಟ್ ಆಗಿದ್ದಾರೆ. ಯಾರು ಪುಕ್ಸಟ್ಟೆ ಅಂತಾರೆ, ಯಾರು ಫ್ರೀ ಅಂತಾರೆ, ಅದನ್ನ ನಂಬ್ತಾರೆ. ರಿಯಾಲಿಟಿ ಏನನ್ನೋ ನಂಬಲ್ಲ. ನಾವ್ಯಾಕೆ ಹಂಗಾದ್ರೆ ಸುಮಾರು ಗುಲಾಮಗಿರಿ ಆಗಬೇಕಾಯ್ತು ಪ್ರೊಡ್ಯೂಸರ್ ಕೈಲಿ? ಈ ಮೆಂಟಾಲಿಟಿ ಬುದ್ಧಿವಂತೆ ಇದ್ರೆ ನಾವು ಗುಲಾಮಗಿರಿ ಆಗ್ತಿರ್ಲಿಲ್ಲ. ಸರಿನಾ, ಈ ಅಪ್ಪ 9 ವರ್ಷದಿಂದ ಒಳ್ಳೆ ಕೆಲಸ ಮಾಡ್ತಾವ್ರೆ ಅನ್ನೋ ಸೂಕ್ಷ್ಮತೆ ನಮ್ಮಲ್ಲಿ ಇಲ್ಲ. ಇನ್ನೇನ್ರಿ ಅರ್ಥ ಆಗುತ್ತೆ? ರಿಸಲ್ಟ್ ಏನಪ್ಪ ಅಂದ್ರೆ, ಒಂದು ಅವಕಾಶ ಬಿಜೆಪಿಗೆ ಸಿಕ್ಕಿತ್ತು, ಬಟ್ ನಾನು ಬಳಸ್ಕೊಳ್ಳೋದ್ರಲ್ಲಿ ತುಂಬಾನೇ ಒಂದು ಎಡವಟ್ ಮಾಡ್ಕೊಂಡಿದ್ದಾರೆ. ಅವನ ಮೇಲೂ ಇವನ ಮೇಲೂ, ಆ ಜಾತಿ ಈ ಜಾತಿ, ಓಕೆ ಧರ್ಮದ ಬಗ್ಗೆ ಮಾತಾಡ್ಬಾರ್ದು. ಅಭಿವೃದ್ಧಿ ಅನ್ನೋದು ನಿಜವಾದ ಧರ್ಮ ಅಂತ ಎತ್ತಿ ಸಾರ್ಬೇಕು. ಆ ವಿಷಯ ಬಿಟ್ಬಿಟ್ಟು ಈ ಧರ್ಮ ಆ ಧರ್ಮ ಅಂತ ಇವರು ಒಂದು ಸ್ವಲ್ಪ ಅವನ್ ಚುಚ್ಚೋದು ಇವನ್ ಚುಚ್ಚೋದು ಮಾಡಿದ್ರು. ಸೊ ಅವರೇ ಸೋತರು ಅಷ್ಟೇ. ಅದ್ಬಿಟ್ಟು ಅಭಿವೃದ್ಧಿ ಮಾಡಿದ್ರೆ ಯಾರು ರೀ? ಬಿಜೆಪಿ ಏನಾದ್ರು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ರೆ ಕಾಂಗ್ರೆಸ್ ಯಾಕೆ ಬರ್ತಿತ್ತು? ಅವ್ರು ಸಿಕ್ಕಿದ ಅವಕಾಶ ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಸೊ ಅಲ್ಟಿಮೇಟ್ಲಿ ಜನ ಪುಕ್ಸಟ್ಟಾಗಿ ಬೆಲೆ ಕೊಟ್ರು. ಈಗ ಹೊರಗಿನ ಜನ ಮಾತಾಡ್ತಿರೋ ಪ್ರಕಾರ ಮೋದಿ ಅವರಿಂದಾನೇ ಸುಮಾರು ಬೆಲೆ ಏರಿಕೆ ಆಯ್ತು ಅಂತ ಒಂದು ಮಾತುಗಳು ಬರ್ತಾರೆ ಅವಾಗ. ಒಂದು ಇದ್ರ ಬಗ್ಗೆ ಒಂದು ಹೇಳ್ತೀನಿ. ಇದೇ 10 ವರ್ಷದಿಂದ ಎಷ್ಟು ಕೋಟಾ ನೋಟ್ಗಳು ಬರ್ತಿದ್ದು, ಕೋಟಾ ನೋಟ್ ಎಷ್ಟು ಬರ್ತಿದ್ದು? ಒಂದು ಸಂತೆಯಲ್ಲಿ ಒಬ್ಬ ವ್ಯಾಪಾರಿ ಕುರಿ ಮಾರಕ್ಕೋರ್ ನಮ್ಮ ಅಪ್ಪಂಗೆ ಮೋಸ ಮಾಡ್ಬಿಟ್ಟಿದ್ರು. ಕುರಿ ಮಾರಕ್ಕೂ ಒಂದು 5-6 ಕೋಟಾ ನೋಟ್ ಸಿಕ್ಬಿಟ್ಟಿದ್ ಇವತ್ತು ಅದು ಸಿಗ್ತಿದ್ಯಾ? ಅವ್ರು ಮಾಡೋ ಒಂದು ಹೆಜ್ಜೆಯಲ್ಲಿ ಪ್ರತಿ ಇದೆ, ಬಟ್ ದೂರದೃಷ್ಟಿಯಿಂದ ಮಾಡ್ತಿದ್ದಾರೆ. ಇವತ್ತಿದ್ದು ಮಾಡ್ತಿದ್ದಲ್ಲ, ದೂರದೃಷ್ಟಿ ಇದೆ ಅವರ ಆಲೋಚನೆಗಳಲ್ಲಿ, ದೂರದೃಷ್ಟಿ ಇದೆ ಅವರ ಒಂದು ವೇ ಆಫ್ ವರ್ಕಲ್ಲೂ ಕೂಡ ದೂರದೃಷ್ಟಿ ಇದೆ. ಅದು ಇಂಡಿಯಾಕ್ಕೆ ತುಂಬಾನೇ ವರ್ಕೌಟ್ ಆಗುತ್ತೆ ಬ್ರದರ್. 100% ಬದಲಾವಣೆ ಆಗಿದೆ ಬ್ರದರ್, ಇಡೀ ವಿಶ್ವನೇ ನೋಡ್ತಾ ಇದೆ. ನಿನ್ನೆ ಅಮೆರಿಕನ ಸಾಕ್ಷಿ ಗುರುವೆ, ನಿನ್ನೆ ಮೊನ್ನೆ ಇದಾಯ್ತಲ್ಲಪ್ಪ ಯುದ್ಧ, ಯಾವುದೋ ರಷ್ಯಾ ಮತ್ತೆ ಇನ್ನೊಂದು ಯಾವುದು, ಎರಡು ಕಂಟ್ರಿ ನಡುವೆ ಯುದ್ಧ ಆದಾಗ ಅವರು ಇಂಡಿಯಾನ ಕರೀತಾರೆ ಮಧ್ಯಸ್ಥಿಕೆ ನೀವು ವಹಿಸ್ಕೋಬೇಕಂತ. ಅದು ತಾಕತ್ತು, ಅದು ಮೋದಿ ತಾಕತ್ತು. ಇಲ್ಲಿ ಒಳಗಡೆ 108 ಕರಪ್ಷನ್ ಮಾಡ್ತಿದ್ರೆ ಆಯ್ತು. ಒಂದು ಎಕ್ಸಾಂಪಲು, ಇವಾಗ ಡಿ ಕೆ ಶಿವಕುಮಾರ್ದು 840 ಕೋಟಿ ಇತ್ತು ಹೋದ ಎಲೆಕ್ಷನ್, ಇವಾಗ 1400 ಸಮಥಿಂಗ್ ಇದೆ. ಹೆಂಗೆ ಒಬ್ಬ ಎಲ್ಮೇಲೆ ಆಗ್ಬಿಟ್ರೆ ಅವ್ನು ಉದ್ದಾರ ಲೈಫ್ ಲಾಂಗ್, ಮೊಮ್ಮಕ್ಳು ಮೊಮ್ಮಕ್ಳು ಅವರು ಉಳ್ಮಕ್ಳು ಎಲ್ಲ ಬೆಳಿಬೋದು. ನೋಡು, 1 ಸತಿ MLA ಆಗ್ಬಿಟ್ರೆ ಅವ್ನ ಲೈಫ್ ಅವ್ನ ಗಾಢ ಆಗ್ಬಿಟ್ಟ ಅಂತ. ಎಲ್ಲ 500-400 ಕೋಟಿ ಒಂದು ಟರ್ಮ್ ಮಾಡ್ತಾರಲ್ಲ ಸ್ವಾಮಿ, ಇನ್ಯ ಹೆಂಗ್ ಮಾಡ್ತಾರೆ? ಇದು ಯಾವ ಕಾನೂನು ಕೇಳಲ್ವಾ? ನೀವು ಟಿವಿ ಚಾನಲ್ ಕೇಳಲ್ವಾ? ಇದು ಒಂದು ದೊಡ್ಡ ಕ್ವಶನ್ ಬಂದಿದೆ. ಮತ್ತೆ ಅಕ್ಕಿ ಕೊಡೋಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಇವರು ಬೆಟ್ ಮಾಡ್ತಿದಾರಲ್ಲ, ಅದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಗುರು. ಇವಾಗ ಎಲ್ಲ ಭತ್ತ ಕಟಾವು ಬರ್ತಾ ಇದೆ, ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರೈತರು ಬೆಳೆದಿರುವಂತ ಬೆಳೆಗಳನ್ನ ನೀವೇ ತಕೊಳ್ಳಿ, ಅದೇ ಬೆಳೆನ ರೈತರಿಗೆ ಫ್ರೀಯಾಗಿ ಕೊಡ್ರಿ. ಅದೇ ಅದೇನು ಇವರು 10 ಕೆಜಿ ಅಕ್ಕಿ 15 ಕೆಜಿ ಕೊಡ್ತಿದ್ರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಒಂದು ಅಲ್ಲಿ ಒಂದು ಒಂದು ಇದು ಮಾಡಿ, ಒಂದು ಆಫೀಸ್ ಮಾಡಿ, ಭತ್ತ ಯಾರ್ಯಾರು ಬೆಳೀತಾರೆ, ಇವಾಗ ನಮ್ಮ ಮಂಡ್ಯ ಕಡೆ ಭತ್ತ ಬೆಳೀತಾರೆ, ಆ ಭತ್ತ ಸಂಗ್ರಹಣೆ ಮಾಡಿ ಅದೇ ರೈತರಿಗೆ ಕೊಡ್ರಿ. ಕೇಂದ್ರಕ್ಕೆ ಯಾಕ್ರಿ ಕೊಡಬೇಕು? ಒಬ್ಬ ಇವಾಗ ಇವತ್ತು ನಾವು ನಮ್ಮ ವಿಪರಾಶಿ ಏನಂದ್ರೆ ಕಾವೇರಿ ವಾಟರ್ನ ಇಲ್ಲಿ ತರ್ತಾ ಇದೀವಿ. ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಎಲ್ಲ ಮಳೆ ಬೀಳ್ದಿ ಎಷ್ಟು ನೀರು ಹರಿಯಲ್ಲ, ಸುತ್ತ ಎಷ್ಟು ನಾವು ಕೆರೆ ಕಟ್ಟೆಗಳು ಅಭಿವೃದ್ಧಿ ಮಾಡಿ ಮಂಡ್ಯಕ್ಕೆ ಬೆಂಗಳೂರು ನೀರು ತರಬಾರ್ದಾಯ್ತು, ತರ್ಬೋದಲ್ವಾ? ಇಲ್ಲ ಕೆಂಗೇರಿ ಮೋರಿ ನೀರು ಎಷ್ಟು ಕ್ಯೂಸಕ್ಕೆ ಹೋಗಲ್ಲ, ಅದನ್ನ ರೀಫಿಲ್ಟರ್ ಮಾಡಿ ಬೇರೆ ಇದಕ್ಕೆಲ್ಲ ಕಟ್ಟಡಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಬೋದಲ್ಲ, ಯಾಕೆ ಯೂಸ್ ಮಾಡೋಕ್ಕಾಗ್ತಿಲ್ಲ? ನಾನು ಪರ ವಿರೋಧ ಮಾತಾಡ್ತಲ್ಲ, ಅವಕಾಶ ಇಂಥ ಪ್ಲಾನಿಂಗ್ಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋ. ಇವಾಗ ಸರ್ಕಾರಿ ಸಾಲನೇ ತಗೊಳ್ರಿ, ಎಷ್ಟು ಮುಚ್ಚಾಯ್ತು. ಇವಾಗ ನೀವೇನಾರ ಮಾತಾಡಿದ್ರೆ ಬ್ರದರ್, ನೀವು ಚೆನ್ನಾಗಿ ನೀವೇ ಇದು ಸಂವಿಧಾನ, ಯೂತ್,
ನ್ಯೂಸ್ ಚಾನಲ್ ಇವು ತುಂಬಾನೇ ಮೂರು ಇಂಪ್ಯಾಕ್ಟ್ ಆಗಿ ವರ್ಕ್ ಮಾಡಬೇಕು. ಆಕ್ಚುಲಿ ನೀವು ಕೆಲವೊಂದ್ಸರಿ ನೀವು ಕರಪ್ಷನ್ ಆಗ್ತಾ ಇದ್ದೀರಿ, ನಾವು 2003 ಔಟ್ ಇಟ್ಕೊಂಡು ನಾವು ಕರಪ್ಷನ್ ಆಗ್ತಾ ಇದೀವಿ, ಅವರು ದೊಡ್ಡ ಕರಪ್ಷನ್ ಮಾಡ್ತಿದ್ದಾರೆ. ಈ ಮೂರ ಅಂಗ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ಇವಾಗ ಕಾನೂನು ನ್ಯಾಯಾಂಗ ಶಾಸಕಾಂಗನ ನಾವು ಬಡ್ದಿ ಕರೆಕ್ಟಾಗಿ ಕೆಲಸ ಮಾಡಿಸ್ಬೋದು. ಸರಿನಾ?